ಬೆಳ್ಳಾವಿ ಸರ್ ನಮಗೆ ಸಮಸ್ಯೆ ಅಂದ್ರೆ ಕರೆಂಟ್ ಇಂದು ಬಿಜೆಪಿ ಸರ್ಕಾರದಾಗ ಏಳು ಅವರ್ ಕರೆಂಟ್ ಕೊಡ್ತಿದ್ರು ಇವಾಗ ಐದರಿಂದ ನಾಲ್ಕು ಮೂರು ಆಮೇಲೆ ರಾತ್ರಿ ಹೊತ್ತು ನೀರಾಯಿಸೋದಕ್ಕಾಗಲ್ಲ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಇರೋದ್ರಿಂದ ಚಿರತೆ ಕಾಟ ಇದೆ ಬೆಳ್ಳಾವಿ ಪ್ಲಾಂಟೇಶನ್ ಅಲ್ಲಿ ಎರಡು ಮೂರು ಚಿರತೆ ಇದೆ ರೈತರು ಯಾರು ಹೋಗಕ್ ಆಗ್ತಾ ಇಲ್ಲ ಅಲ್ಲಿ ಅಭಿಲೇ ಸ್ವಾಮಿ ಪ್ರತಿ ಹಳ್ಳಿಲಿ ತೋಟದ ಮನೆಯಲ್ಲಿ ಇದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 50% ಇದ್ದಾರೆ ತೋಟದ ಭಾಗದಲ್ಲಿ 50% ಇದ್ದಾರೆ ಹಳ್ಳಿಲಿ 50% ಇದ್ದಾರೆ ಅವ್ರಿಗೆ ರಾತ್ರಿ ಹೊತ್ತು ವಿದ್ಯುತ್ ಇಲ್ಲ ರಿಲೇ ಫಿಟ್ ಮಾಡಿದ್ದಾರೆ ಎಷ್ಟು 10 amps ರಿಲೇ ಫಿಟ್ ಮಾಡಿದ್ರೆ ಸಿಂಗಲ್ ಫೇಸ್ ಮೋಟರ್ ಈಗ ನಮ್ಮಲ್ಲೆಲ್ಲ 1.5 inch ನೀರು ಸಿಕ್ಕಿದೆ ಅದರಲ್ಲಿ ಸಿಂಗಲ್ ಫೇಸ್ ಬಿಟ್ಟಿದ್ದಾರೆ ಅವ್ರು ಆನ್ ಮಾಡ್ತಿದ್ದಂಗೆನೆ ರಿಲೇ ಟ್ರಿಪ್ ಆಗುತ್ತೆ ರಾತ್ರಿ ಹೊತ್ತಲ್ಲ ತೋಟದ ಮನೆ ಇರೋರಿಗೆ ವಿದ್ಯಾಭ್ಯಾಸ ಹುಡುಗರಿಗೂ ಸಮಸ್ಯೆ ಕರೆಂಟ್ ಇರಲ್ಲ ಬೆಳಿಗ್ಗೆ ಕೊಡ್ತಾರೆ ರಾತ್ರಿ ಹೊತ್ತೆಲ್ಲಿ ಹೋಗ್ಬೇಕು ಅವರು ಈಗ ನಮ್ ಕಡೆ ಹಳ್ಳಿ ಕಡೆ ಯಾರು UPS ಹಾಕ್ಸಿಲ್ಲ ಎಲ್ಲ ಬಡವರು ಎಲ್ಲಿಗೆ ಹೋಗ್ತಾರೆ ಅದೇ ರೀತಿ ಸಮಸ್ಯೆ ಸ್ವಾಮಿ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ 48 crore ಅಕ್ರಮ ಸಕ್ರಮದಲ್ಲಿ ಪಂಪ್ ಸೆಟ್ ಗೆ ಅನುದಾನ ಬಿಡುಗಡೆ ಮಾಡಿದ್ರಿ ಆ ಅನುದಾನನು ಇಲ್ಲ ರೈತರ ಪಂಪ್ ಸೆಟ್ ಗೆ TC ಇಲ್ಲ ಈಗೆಲ್ಲ ಸ್ವಂತ ಪರ್ಚೇಸ್ ಮಾಡಿ ಅಂತಾರೆ ರೈತರು ಎಲ್ಲಿಗೆ ಹೋಗ್ಬೇಕು ಇದು ಭ್ರಷ್ಟ ಕಡು ಭ್ರಷ್ಟ ಸರ್ಕಾರ ರಾಜ್ಯಪಾಲರ ಆಳ್ವಿಕೆ ತಂದ್ರು ಒಳ್ಳೇದೇ ಆತರ ಸಮಸ್ಯೆ ರೈತರಿಗೆ ಇವರು ಸಖತ್ತು ಸಮಸ್ಯೆ ಮಾಡ್ತಿದ್ದಾರೆ ಅದೇ ತರ ನೋಡಿ ಸ್ವಾಮಿ ಕಿಸಾನ್ ಸಮ್ಮಾನ್ ನಮ್ಮ ಯಡಿಯೂರಪ್ಪಾಜಿ ಅವರು 4000 rupees ಕೊಡ್ತಿದ್ರು ರೈತರಿಗೆ ಕೇಂದ್ರದಿಂದ 6000 rupees ಕೊಡ್ತಿದ್ರು ಈಗ ಕೇಂದ್ರ ಸರ್ಕಾರದಿಂದ 6000 rupees ಬರ್ತಾ ಇದೆ ರಾಜ್ಯ ಸರ್ಕಾರದ ಕಿಸಾನ್ ಸಮ್ಮಾನ್ ಹಣವೇ ಕೊಡ್ತಾ ಇಲ್ಲ ಅದೇ ರೀತಿ 10 kg ಪ್ರತಿಯೊಬ್ಬರಿಗೂ 10 kg ಅಂತ ಹೇಳ್ತಿದ್ರು ಅವ್ರದ್ದು 10 kg ನಮ್ಮ ನರೇಂದ್ರ ಮೋದಿ ಅವ್ರು ಕೊಡ್ತಿರೋ ಅಕ್ಕಿ 5 kg ಇನ್ನೆರಡು ಕೆಜಿ ಎಲ್ಲಿಗೆ ಹೋಗ್ತಾ ಇದೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಅಕ್ಕಿನೇ ಕದಿತಾವ್ರೆ 2 crore ರೇಷನ್ ಕಾರ್ಡ್ ಇದೆ ಪಡಿತರ ಚೀಟಿ 2 crore ಇದೆ ಅದರಲ್ಲಿ 20 rupees ಒಬ್ಬ ಪಡಿತರ ಚೀಟಿ ಎಷ್ಟು ಕೋಟಿ ಹೊಡಿತಾ ಇದ್ದಾರೆ ಇವರು 20 rupees ಪಡಿತರ ಚೀಟಿಯಲ್ಲಿ 20 rupees ರಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಅದ್ರೂ ಅದರಲ್ಲಿ 10 rupees ಹೊಡಿತಿದ್ದಾರೆ ಸ್ವಾಮಿ ಅದೇ ತರ ನಮಗೆ ಪಡಿತರ ಚೀಟಿದು ನಮಗೆ 5 kg ಮೋದಿ ಏನ್ ಕೊಡ್ತಾ ಇದಾರೆ 5 kg ಕೊಡಬೇಕು ಇವ್ರು ಕೊಟ್ಕೊಳ್ಳ ಕೊಟ್ಕೊಳ್ಳಿ ಕೊಟ್ಕೊಂಡ್ರೆ 10 kg ಎಲ್ಲಾರ್ಗು ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಕೊಡ್ತಾ ಇದಾರೆ ಅದು ಸ್ವಾಮಿ ನಾವು ಬಗೆಹರಿಸ್ಕೊಡ್ಬೇಕು ಹಲೋ ಎಲ್ಲಾರ್ಗೂ ಕೈ ಬಿಟ್ಟು ಕೈ ಮುಗಿದ್ ಬೇಡ್ಕೊಂತೀನಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 15,000 to 16,000 ಕೊಬ್ಬರಿ ರೇಟ್ ಇತ್ತು ತಗೊಂಡ್ ಬಿಟ್ರು ಕಣ್ರಿ ನಮ್ಮ ಮನೆಯ ಇನ್ನು ನೇಣಾಕ್ಯಂತ ಸಾಯೋದು ಒಂದೇ ಇರೋದು ನಮ್ಮ ರೈತರು ರೈತರು ನೇಣಾಕ್ಯಂತ ಸಾಯ್ಬೇಕು ನಾವು ಅಪ್ಪಾಜಿಯನ್ನ ಬೇಡ್ಕೊಳ್ಳೋದಿಷ್ಟೇ ನಮ್ಗೆ ಏನಾನ ಮಾಡಿ ಒಂದಿಷ್ಟು ಕೊಬ್ಬರಿ ರೇಟು ಮಾಡಿಸ್ಕೊಡ್ಬೇಕು ಆ ಮೊಬೈಲ್ ಓಪನ್ ಮಾಡ್ತೀವಿ ಅಂತ ಅಂದ್ರು ಅದನ್ನ ಮುಚ್ಚ ಹಾಕಿರು ಹಿಂಗಾಗಿ ದಯಮಾಡಿ ನಮ್ಮ ತುಮಕೂರು ಭಾಗದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಕೊಬ್ಬರಿ ಕೊಬ್ಬರಿಗೆ ದಯಮಾಡಿ ಅಪ್ಪಾಜಿ ನೀವೇನಾದ್ರೂ ಹೋರಾಟ ಮಾಡಿ ನಮ್ಮ ರೈತರನ್ನು ಉಳಿಸ್ಬೇಕು ಅಂತಾನೆ ಹೋಗ್ತಿವ್ರು ಕೊಬ್ಬರಿ ರೇಟ್ ಕೊಡ್ಬೇಕು ಅಪ್ಪಾಜಿ ಇದೇನು ಕೇಳ್ಕೊಳ್ಳಲ್ಲ ನಾವು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದು ಮಳೆ ಹೋತು ರೈತರು ಮನೆ ಹಾಳಾಗೋತು ದೊಡ್ಡರೆಲ್ಲ ಚೆನ್ನಾಗ ಹಂಗಾಗಿ ದಯಮಾಡಿ ಅಪ್ಪಾಜಿ ನಿಮ್ಗೆ ಕೈ ಮುಗಿದು ಬೇಡ್ಕೊಂತೀನಿ ನಾನು ನಮ್ಗೊಂದಿಷ್ಟು ಕೊಬ್ಬರಿ ರೇಟ್ ಕೊಡಿಸ್ಕೊಟ್ಬಿಟ್ರೆ ನಿಮ್ ಹೊಟ್ಟೆ ಹುಟ್ಟಂಗ ಹಾಕೈತೆ ಅಪ್ಪಾಜಿ ಇಷ್ಟೇ ನಾವು ಕೇಳ್ಕೊಳ್ಳೋದು ಈಗ ನಮ್ಗೆ ಆಗಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಒಡತಿಗೆ 2,000 ದುಡ್ಡು ಆಗ್ತಂತ ಅಂತ ಹೇಳಿದ್ರು ಹಾಗಾಗಿ ಮನೆ ಒಡತಿ ಸೊಸೆ ಆಗಿರಬಹುದು ಅಥವಾ ಅತ್ತೆ ಆಗಿರಬಹುದು ಅದು ಡಿಸ್ಕಷನ್ ನಡೀತು ಆದ್ರೂ ಸಹಿತ 4 months ಎರಡು ತಿಂಗಳು ಮಾತ್ರ 2,000 ಅಂತ ಹಾಕಿದ್ದಾರೆ ಇನ್ನು 2 months ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಅದನ್ನ ಅತ್ತೆ ಆಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು ಅದರಲ್ಲಿ ಇಬ್ಬರಲ್ಲಿ ವಯೋಮನಸ್ಸು ಯಾಕೆ ನನಗೆ ಬರಲಿಲ್ಲ ಅಂತ ಇವರು ಇವರಿಗೆ ಬರಲಿಲ್ಲ ಅಂತ ಅವರು ಹಂಗಲ್ಲಿ ಒಬ್ರಿಗೊಬ್ರಿಗೆ ಜಗಳ ಹತ್ಕೊಂಡಿದ್ದೆ ಇದು ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ಸಹಿತ ನೀವೊಂದು ವಿವರಣೆ ಕೊಟ್ಟು ಅದನ್ನ ಬಗೆಹರಿಸಿಕೊಡ್ಬೇಕು